अरे 300 रुपये कड़ में गेला, एक मिस आयतो। ಅತ್ತೆ ಸಾಲದ ಮೊದಲನೇ ಕಂತು ಕೊಡೋಣ ಅಂತ ಹಣ ಇಟ್ಟಿದ್ದೆ, ಆದ್ರೆ 3000 ಕಡಿಮೆ ಇದೆ. ಸರಿಯಾದ ಸಮಯದಲ್ಲಿ ಕೊಡಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಅದಕ್ಕೆ ಯಾಕೆ ಇಷ್ಟೊಂದು ವರಿ ಮಾಡ್ಕೊತಿದ್ದೀಯಾ? ಅಮ್ಮನಿಗೆ ನೀನೇನ್ ದುಡ್ಡು ವಾಪಸ್ ಕೊಡೋ ಅವಶ್ಯಕತೆ ಇಲ್ಲ. ಅಂದ್ರೆ ನೀನ್ ಕೊಟ್ರು ಅವ್ರು ತಗೊಳ್ಳಲ್ಲ, ಅವ್ರ ದುಡ್ಡು ಅವರೇ ತಗೊಳ್ಳಲ್ಲ. ಅಳಿಯನ ಹತ್ರನೇ ಸಾಲದ ದುಡ್ಡು ವಾಪಸ್ ತಗೊಳ್ಳಕ ಅವರಿಗೆ ಇಷ್ಟ ಆಗಲ್ಲ. ನೀನಾ ಕೊಡಕ್ಕೆ ಹೋದ್ರು ಅವರು ಬೇಜಾರ್ ಮಾಡ್ಕೊತಾರೆ. ನೋಡಿ, ನನಗೆ ಅವ್ರು ದುಡ್ಡು ಕೊಟ್ಟಿರೋದು ಸಾಲವಾಗಿ ಹಾಗೆ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಈಗ ನಾನು ಆ ಮಾತನ್ನ ಉಳಿಸ್ಕೊಬೇಕು. ಬೇಕಾದ್ರೆ ನಾನು ಅಮ್ಮನ ಹತ್ರ ಮಾತಾಡ್ತೀನಿ, ಅವರು ಕನ್ವಿನ್ಸ್ ಆಗ್ತಾರೆ. ನಾನೇ ವಾಪಸ್ ಕೊಡಕ್ಕೆ ರೆಡಿ ಇದ್ದೀನಿ, ನೀವು ಯಾಕೆ ತಡೀತಿದ್ದೀರಾ? ಯಾಕಂದ್ರೆ ಇಲ್ಲೇ ತುಂಬಾ ಖರ್ಚುಗಳಿದೆ. ವಾಷಿಂಗ್ ಮಷೀನ್, ಮಿಕ್ಸರ್, ಫ್ರಿಜ್, ಇನ್ನು ಏನೇನೋ ತರಬೇಕು ಅನ್ಕೊಂಡಿದ್ದೀನಿ. ಈ ದುಡ್ಡು ಇದ್ರೆ ಅದಕ್ಕೆ ಯೂಸ್ ಆಗುತ್ತೆ. ಖಂಡಿತ ತಗೊಳ್ಳೋಣ, ಆದ್ರೆ ಅದಕ್ಕೆ ಮೊದಲು ನಾನು ಸಾಲ ತೀರಬೇಕು. ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಡದೆ ಇದೆಲ್ಲ ತಂದಿಟ್ಕೊಂಡ್ರೆ ಸಾಲ ಮಾಡಿ ಶೋಕಿ ಮಾಡ್ತಿದ್ದಾರೆ ಅನ್ಕೊಂತಾರೆ. ಅದಕ್ಕೆ ಸ್ವಲ್ಪ ದಿನ ವೇಟ್ ಮಾಡಿ. ಇನ್ನು ಎಷ್ಟು ದಿನ ವೇಟ್ ಮಾಡಬೇಕು? ಸಾಲ ತೀರೋಷ್ಟರಲ್ಲಿ ನಾನು ಮುಕ್ತಿಯಾಗಿರ್ತೀನಿ. ಅಲ್ಲಿವರೆಗೂ ಹೀಗೆ ಇರಬೇಕಾ? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಾಲ ತೀರಿಸ್ಬಿಡ್ತೀನಿ, ಆಮೇಲೆ ನಿಮ್ಗೆ ಏನು ಬೇಕೋ ಅದೆಲ್ಲ ತರೋಣ. ಪ್ಲೀಸ್, ನಾ ಅತ್ತೆಯವ್ರು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ. ಸಾರಿ ವರ್ಷ, ನಿನ್ನ ಹೋಟೆಲ್ ಕರ್ಕೊಂಡು ಹೋಗಬೇಕು ಅಂತ ತುಂಬಾ ಆಸೆ ಇತ್ತು, ಬಟ್ ಏನ್ ಮಾಡ್ಲಿ? ಹೋರ್ಡಕ್ಕೂ ಮುಂಚೆ ಕಾರ್ ಚೆಕ್ ಮಾಡ್ಬೇಕಿತ್ತಲ್ವಾ? ಅಷ್ಟ್ ಟೈಮ್ ಎಲ್ಲಿತ್ತು ನಮ್ಗೆ? ಸಡನ್ ಆಗಿ ಅದೇ ಕಾರ್ ಹೋಗೋಣ ಅಂತ ನಿನ್ನೆ ತಾನೆ ಹಠ ಮಾಡಿದ್ದು. ಅಷ್ಟ್ ಕಾಸ್ಟ್ಲಿ ಕಾರ್ ಅಲ್ಲಿ ಹೋದ್ರೆ ಲೆವೆಲ್ ಇರುತ್ತೆ ಅಂತ ಹೇಳ್ದೆ. ಈ ಕೈ ಕೊಡುತ್ತೆ ಅಂತ ನಂಗೇನ್ ಗೊತ್ತಿತ್ತು? ನನ್ ಕಾಲ್ ತುಂಬಾ ನೋಯ್ತದೆ. ಸ್ವಲ್ಪ ಹೊತ್ತು ಕಾಲ್ ಹೊತ್ಲಾ? ಏನು ಬೇಕಾಗಿಲ್ಲ, ನನ್ನ ನನ್ ಪಾಡಿಗಿರಕ್ ಬಿಡಿ, ಅಷ್ಟ್ ಸಾಕು. ಸಾರಿ ವರ್ಷ. ಅಯ್ಯೋ, ನಾನು ರಿಪೋರ್ಟ್ ರೆಡಿ ಮಾಡೋದಿತ್ತು, ಮರ್ತೇ ಬಿಟ್ಟಿದ್ದೆ. ಅದನ್ನ ನಾನು ಕಂಪ್ಲೀಟ್ ಮಾಡಿ ಬರ್ತೀನಿ. ಓಕೆ, ಗುಡ್ ನೈಟ್. ಅಣ್ಣ ಹೇಳಿದ ಕೆಲಸನ ಮರೀದೆ ಮಾಡ್ತಾರೆ, ಏನಾದರೂ ಮಾಡ್ಕೊ ಹೋಗಿ. ಅಯ್ಯೋ, ನಾಳೆ ಅಮೃತಂ ಟೆಸ್ಟ್ ಇದೆ ಅನ್ನೋದೇ ಮರ್ತು ಬಿಟ್ಟಿದ್ದೀನಿ. ಈಗ ನಾನು ಸುಮ್ಮನೆ ಇದ್ರೆ ಅಷ್ಟೇ. ಅಮ್ಮ, ನಡೆಯೋಕ್ಕೆ ಆಗ್ತಿಲ್ಲ. ಅಮ್ಮ ಆ ಆನೆ ಇಲಿ ಈ ಸದ್ಯ ಯಾರು ಇಲ್ಲ, ಒಬ್ಳೆ ಇದ್ದಾಳೆ. ಈಶಾ ಉಡ ಅಮೃತ, ಇಷ್ಟೊತ್ತಾದ್ರೂ ಓದ್ತಾ ಇದ್ಯಾ? ಹೌದಕ್ಕ, ನಾಳೆ ಪರೀಕ್ಷೆ ಇದೆಯಲ್ವಾ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಓದ್ಕೋ ಅಂತ ಅತ್ತೆಯವ್ರು ಹೇಳಿದ್ದಾರೆ. ಗುಡ್. ನೋಡು, ನೀನು ಈ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ನೀನು ನಿಮ್ಮತ್ತೆ ಪಟ್ಟಿರೋ ಕಷ್ಟಕ್ಕೆ ಆಗ ಬೆಲೆ ಸಿಗೋದು, ಅರ್ಥ ಆಯ್ತಾ? ಸರಿ ಅಕ್ಕ. ಅಕ್ಕ, ಈ ಪರೀಕ್ಷೆ ಅಂದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಪರೀಕ್ಷೆ ಹೇಗಿರುತ್ತೆ, ಹೇಗ್ ಬರೀಬೇಕು ಅಂತಾನೆ ನನಗೆ ಗೊತ್ತಿಲ್ಲ. ಭಯ ಯಾಕೆ? ಈಗ ನೀನು ಓದ್ಕೋತಿದ್ಯಲ್ಲ, ಅದ್ರ ಬಗ್ಗೆನೆ ಕೇಳ್ತಾರೆ. ಬುಕ್ ಕೊಡಿಲಿ. ನೋಡಿಲಿ, ಅ ಅಮ್ಮ ಅಂತ ಇದೆಯಲ್ಲ, ಅಲ್ಲಿ ಆ ಅಂತ ಬರೆದು ಮುಂದೆ ಖಾಲಿ ಜಾಗ ಬಿಟ್ಟಿರ್ತಾರೆ.
ಅಲ್ಲಿ ಅಮ್ಮ ಅಂತ ಬರಿಬೇಕು ಅಷ್ಟೇ ಅಷ್ಟೇನಾ ಮತ್ ಯಾಕೆ ಎಲ್ಲರೂ ಪರೀಕ್ಷೆ ಅಂದ್ರೆ ಹೆದರುತ್ತಾರೆ ಹಾ ಅದು ಕೆಲವರಿಗೆ ಓದಿರೋದು ಮರ್ತೋಗ್ಬಿಟ್ಟಿರುತ್ತೆ ಆಗ ಏನು ಬರೆಯಕ್ಕಾಗಲ್ಲ ಅದಕ್ಕೆ ಹೆದರ್ತಾರೆ ಹೌದಾ ನನಗೂ ಹಾಗೆ ಆಗ್ಬಿಟ್ರೆ ಹಾಗೆಲ್ಲ ಏನು ಆಗಲ್ಲ ಹಾಗೂ ಒಂದ ವೇಳೆ ಏನಾದರೂ ಮರ್ತೋದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ ಏನಕ್ಕ ಅದು ನಾನು ನಿನಗೆ ಏನೋ ಬರ್ಕೊಡ್ತೀನಿ ನಾಳೆ ಪರೀಕ್ಷೆ ಬರಿಬೇಕಾದ್ರೆ ಏನಾದರೂ ಮರ್ತೋದ್ರೆ ಇದನ್ನ ತೆಗೆದು ನೋಡು ಆಗ ಮರ್ತಿರೋದೆಲ್ಲ ನೆನಪಾಗುತ್ತೆ ಏನದು ಒಂದು ನಿಮಿಷ ಬರ್ದ್ಕೊಡ್ತೀನಿ ನೀನು ಓದ್ಕೋತೀರಿ ಇದರಲ್ಲಿ ಗಾಯತ್ರಿ ಮಂತ್ರ ಬರ್ದಿದ್ದೀನಿ ನಿನಗ್ ಭಯ ಆದ್ರೆ ಉತ್ತರ ಹೊಳಿಲಿಲ್ಲ ಅಂದ್ರೆ ಇದನ್ನ ಓದು ಆಗ ಮರ್ತಿರೋದೆಲ್ಲ ನೆನಪಾಗುತ್ತೆ ಸರಿಕ ಅಕ್ಕ ನನ್ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀಲಿ ಅಂತ ನನ್ಗೆ ಎಷ್ಟೊಂದು ಸಹಾಯ ಮಾಡ್ತಿದ್ಯಾ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ಸ್ ನ ಎಷ್ಟು ಚೆನ್ನಾಗಿ ಹೇಳ್ತೀಯ ವೆರಿ ಗುಡ್ ನೋಡು ನೀನ್ ನನ್ ತಂಗಿ ನಿನಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾನು ಏನು ಸಹಾಯ ಬೇಕಾದರೂ ಮಾಡ್ತೀನಿ ಸರಿ ನಾನು ಹೋಗಿ ಮಲಗ್ತೀನಿ ನೀನು ಹೋಗಿ ಬೇಗ ಮಲಗು ಯಾಕಂದ್ರೆ ಬೆಳಗ್ಗೆ ಬೇಗ ಹೋಗಬೇಕು ಸ್ವಲ್ಪ ತಡ ಆದರೂ ಪರೀಕ್ಷೆಗೆ ಸೇರಿಸಲ್ಲ ಅಯ್ಯೋ ಹಾಗಾಗೋದು ಬೇಡಕ್ಕ ನಾನು ಬೇಗ ಹೋಗಿ ಮಲಗ್ತೀನಿ ಗುಡ್ ನೈಟ್ ನಾಳೆ ಇದೇ ನಿನಗೆ ಕೊನೆಯ ಪರೀಕ್ಷೆ ಆಗುತ್ತೆ ನೋಡ್ತಾ ಇರು ಶಕುಂತಲಾ ಟಿಫನ್ ಬಾಕ್ಸ್ ರೆಡಿ ಮಾಡ್ತೀಯಾ ಅದು ರೆಡಿ ಆಗಿದೆ ಇನ್ನು ಇವಳೇ ರೆಡಿ ಆಗಿಲ್ಲ ಇಷ್ಟು ವರ್ಷ ಆದ್ಮೇಲೆ ನನ್ಗೆ ಓದೋಕೆ ಅವಕಾಶ ಮಾಡಿಕೊಟ್ಟಿದ್ಯಾ ಹಾಗೆ ಇವತ್ತು ಪರೀಕ್ಷೆ ಇದೆ ನಾನು ಇದ್ರಲ್ಲಿ ಪಾಸ್ ಆಗಬೇಕು ಅಂತ ಅತ್ತೆಯವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಹಾಗೆ ಪಾಸ್ ಆಗ್ತೀನಿ ಅಂತ ನಂಬಿಕೆನೂ ಇಟ್ಕೊಂಡಿದ್ದಾರೆ ನಾನು ಚೆನ್ನಾಗಿ ಬರೆದು ಅವ್ರ ನಂಬಿಕೆನ ಉಳಿಸ್ಕೊಳ್ಳೋ ಹಾಗೆ ಆಶೀರ್ವಾದ ಮಾಡು ಅತ್ತೆ ಅಮೃತ ಇನ್ನೂ ರೆಡಿ ಆಗಿಲ್ವಾ ಹಾ ರೆಡಿ ಆಗ್ತಾ ಇದ್ದಾಳೆ ಇನ್ನೇನು ಹೊರಡ್ತಾಳೆ ಏನ್ ಮಾಡ್ತಿದ್ಯ ಅಮೃತ ಟೆಸ್ಟ್ಗೆ ಲೇಟ್ ಆಗಿ ಹೋಗ್ಬೇಕು ಅಂತಿದ್ಯಾ ಇಲ್ಲ ಇವತ್ತು ಪರೀಕ್ಷೆ ಇತ್ತಲ್ಲ ಅದಕ್ಕೆ ದೇವ್ರ ಹತ್ರ ಆಶೀರ್ವಾದ ತಗೋತಿದ್ದೆ ಸ್ಕೂಲ್ಗೆ ಹೋಗು ಆಮೇಲೆ ನೋಡು ಹೇಗೆ ಆಶೀರ್ವಾದ ಮಾಡ್ತಾನೆ ಅಂತ ನಿನ್ ಲೈಫ್ನಲ್ಲೇ ಮರಿಬಾರ್ದು ಅಮೃತ
ಬೆಸ್ಟ್ ಆಫ್ ಲಕ್ ಕಣೆ, ಚೆನ್ನಾಗಿ ಧೈರ್ಯವಾಗಿ ಬರಿ, ಫಸ್ಟ್ ರ್ಯಾಂಕ್ ಬರ್ತೀಯ. ವಿಜಯ್ ಬೇಗ ಹೊರಡಿಪ್ಪ. ಅಮ್ಮ ಇವತ್ ನಾನು ಇವಳನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಯಾಕಪ್ಪ? ನನಗೆ ಬೇರೆ ಏನೋ ಅರ್ಜೆಂಟ್ ಕೆಲಸ ಇದೆ, ನಾನು ಬೇಗ ಹೋಗ್ಲೇಬೇಕು. ಐ ಆಮ್ ಸಾರಿ. ನಿಂತ್ಕೋ ವಿಜಯ್. ನೀನ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಯಾರು ಕರ್ಕೊಂಡು ಹೋಗ್ತಾರಪ್ಪ? ಅಮ್ಮ ಅದು ಹಲೋ ಯಾ ವಿತ್ ಇನ್ 10 ಮಿನಿಟ್ಸ್ ಐಲ್ ಬಿ ದೇರ್. ಯಾ ಶೋರ್ ಬಾಯ್. ವಿಜಯ್ ಅಲ್ಲ, ಪರೀಕ್ಷೆ ಇದೆ ಅಂತ ಗೊತ್ತಿದ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಈಗ ಏನ್ ಮಾಡ್ತೀಯ ಅಮೃತ? ಲೇಟ್ ಆಗಿ ಹೋದ್ರೆ ಟೆಸ್ಟ್ ಕೂರ್ಸಲ್ಲ, ಆಮೇಲೆ ರಾತ್ರಿ ಎಲ್ಲ ನೀನ್ ಓದಿದ್ದು ವೇಸ್ಟ್ ಆಗ್ಬಿಡುತ್ತೆ, ಸ್ಕೂಲಿಗೆ ಸೇರ್ಸಿದ್ದು ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಅಮೃತ ನನ್ನ ಜೊತೆಲಿ ಹೊರಡು. ಅದಕ್ಕೆ ಸಾರಿ 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 ರಿಯಲಿ ಸಾರಿ, ನನ್ನಿಂದ ಲೇಟ್ ಆಯ್ತು, ಹೊರಡೋಣವಾ? ವಿನಯ್ ನೀನ್ ಕರ್ಕೊಂಡು ಹೋಗ್ತಿದ್ಯಾ? ಹ್ಮ್, ಅಣ್ಣಗೇನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತೆ, ಅದಕ್ಕೆ ನನ್ನ ಡ್ರಾಪ್ ಮಾಡಕ್ ಹೇಳಿದ್ದ. ಹೇಳಿದ್ನಾ? ನೋಡಿದ್ಯಾ ಶಕುಂತಲ, ತನಗ್ ಹೋಗಕ್ ಆಗ್ತಿಲ್ಲ ಅಂತ ವಿನಯ್ಗೆ ಹೇಳಿದ್ದಾನೆ. ಹೆಂಡತಿ ಮೇಲ್ ಪ್ರೀತಿ ಇಲ್ದೇ ಇದ್ದಿದ್ರೆ ವಿನಯ್ಗೆ ಹೇಳ್ತಿದ್ನ? ಪಾಪ, ಸುಮ್ನೆ ಆದ್ರೂ ನಾನು ಅವನ ಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ಟೆ. ಅಣ್ಣ ನನಗೆ ಬೆಳಗ್ಗೆನೆ ಹೇಳಿದ್ದ, ನಿಮ್ಗೂ ಹೇಳಿರ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಹೊರಡೋ ಹತ್ರದಲ್ಲಿ ಮರ್ತಿರ್ಬೇಕು. ಅಮೃತ ಬೇಗ ಹೊರಡಮ್ಮ. ಬೇಗ ಕರ್ಕೊಂಡು ಹೋಗಿ ವಿನಯ್, ಲೇಟ್ ಆದ್ರೆ ಇವಳಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಹೊರಡೋಣವಾ? ಅಮ್ಮ ಚಿಕ್ಕಮ್ಮ ಅಜ್ಜಿ ಹೋಗಿ ಬರ್ತೀನಿ. ವರ್ಷ ಬಲಿ, ಇದನ್ನು ತಗೊಂಡೋಗಿ ಕಾರಲ್ಲಿಡು. ಆಶೀರ್ವಾದ ಮಾಡ್ತಾನೆ ಮಾಡ್ತಾನೆ, ಕಾಯ್ತಾ ಇರು. ಅವ್ರು ತುಂಬಾ ಒಳ್ಳೆಯವರು, ಅವ್ರ ಕಂಡ್ರೆ ನಂಗೆ ಇಷ್ಟ, ಅಡಿಕೆ ಮಾತಾಡ್ತೀನಿ. ಅವಳು ಒಳ್ಳೆಯವಳಾಗಿದೆ, ಮಿಸ್ ಚೇರ್ ಮೇಲೆ ಜಿದ್ರೆ ಇರ್ತಿಲ್ಲ. ಏನ್ ಪೂರ್ತಿ ಓದ್ಕೊ ಬಂದಿದ್ಯಾ? ಹಾಗಾದ್ರೆ ಮಿಸ್ ಹೇಳ್ದಂಗ ನೀನೆ ಫಸ್ಟ್ ಬರ್ತೀಯಾ? ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಎಲ್ಲರೂ ಟೆಸ್ಟಿಗೆ ರೆಡಿ ಆಗಿದ್ದೀರಾ? ಅಮೃತ ನೀವು? ಎಲ್ಲರೂ ಬ್ಯಾಗ್ನ ಹೊರಗಡೆ ಇಟ್ಬಿಟ್ಟು ಎಕ್ಸಾಮ್ ಪ್ಯಾಡ್ನ ಒಳಗಡೆ ತಗೊಂಡು ಬನ್ನಿ. ಓಕೆ? ಪೆನ್ಸಿಲ್ ತಗೊಂಡ್ ಬರ್ತೀನಿ. ಸರಿ, ಬೇಗ ಹೋಗಿ ತಗೊಂಡ್ ಬಾ.
ಎಲ್ಲರೂ ಬರೆಯಕ್ಕೆ ಶುರು ಮಾಡಿ. ನೀನ್ ಸ್ಕೂಲ್ಗೆ ಸೇರಿ ಸಾಧನೆ ಮಾಡೋದು ಅಷ್ಟರಲ್ಲೇ ಇದೆ. ಇವಳು ಓದ್ತೀನಿ ಅಂದಾಗ ವಿಜಯ್ ಅಪೋಸ್ ಮಾಡಿದ, ಅವನ್ನ ಒಪ್ಪಿಸಿದೆ, ಸ್ಕೂಲಲ್ಲಿ ಸೀಟ್ ಕೊಡಲ್ಲ ಅಂದ್ರು, ಅವ್ರ ಹತ್ರ ಭಿಕ್ಷೆ ಬೇಡಿದೆ. ಈಗ ಇವಳು ಶಾಲೆಗೆ ಹೋಗ್ತಿದ್ದಾಳೆ, ದೊಡ್ಡ ಮೇಧಾವಿ ಆಗ್ಬಿಟ್ಟಿದ್ದಾಳೆ, ಅದರಿಂದ ಯಾರ ಹತ್ರನೂ ಏನು ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಇವಳು ತಲೆಯಲ್ಲಿ ತುಂಬಿಕೊಂಡಿದೆ. ಆದ್ರೆ ಅಜ್ಞಾನದಿಂದ ಪದೇ ಪದೇ ನೀನ್ ಮಾಡ್ತಾ ಇರೋ ತಪ್ಪುಗಳು ಕಡಿಮೆ ಆಗ್ಬೇಕು ಅಂತ ನಿನಗೆ ಸ್ವಲ್ಪ ವಿದ್ಯೆ ಬರಲಿ ಅಂತ ಸ್ಕೂಲಕ್ಕೆ ಕಳಿಸ್ತಾ ಇದ್ದೀನಿ. ಐಎಎಸ್ ಕೆಎಎಸ್ ಎಕ್ಸಾಮ್ ತಗೊಂಡವ್ರಿಗೂ ಹೀಗೆ ಓದ್ಸಲ್ಲ, ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಇದರಲ್ಲಿ ಗಾಯತ್ರಿ ಮಂತ್ರ ಬರ್ದಿದ್ದೀನಿ, ನಿನಗೆ ಭಯ ಆದ್ರೆ ಉತ್ತರ ಹೊಳಿಲಿಲ್ಲ ಅಂದ್ರೆ ಇದನ್ನ ಓದು. ಗಾಯತ್ರಿ ಮಂತ್ರ ನನಗೆ ಬರೆಯೋಕೆ ಧೈರ್ಯ ಬರಲಿ ಅಂತ ಇಟ್ಕೊಂಡಿದ್ದೀನಿ.